ದರ್ಶನ್ಗೆ ಜೈಲೂಟ ಸೇರ್ತಾ ಇಲ್ಲ ಮನೆಯೂಟ ಬೇಕು ಅಂತ ಕೇಳಿದ್ರೆ ಸಿಗ್ತಾ ಇಲ್ಲ ಮನೆಯೂಟದ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿದೆ ಆಗಸ್ಟ್ ಇಪ್ಪತ್ತಕ್ಕೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಮನೆಯೂಟಕ್ಕೆ ಫಸ್ಟ್ ಹೈಕೋರ್ಟ್ ಅಲ್ಲೇ ಅರ್ಜಿ ಸಲ್ಲಿಕೆ ಮಾಡಿದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗಿ ಅಂತ ಹೈಕೋರ್ಟ್ ಹೇಳ್ತು ಆದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿ ರಿಜೆಕ್ಟ್ ಆಯ್ತು ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡ್ರು ಇದೀಗ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ ಇಪ್ಪತ್ತಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ ಮನೆಯೂಟಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ನಟ ದರ್ಶನ್ ಜೈಲೂಟ ತನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಪೌಷ್ಟಿಕಾಂಶ ಅದ್ರಲ್ಲಿ ಸಿಗ್ತಾ ಇಲ್ಲ ದಿನದಿಂದ ದಿನಕ್ಕೆ ತನ್ನ ದೇಹದ ತೂಕ ಕಡಿಮೆ ಆಗ್ತಾ ಇದೆ ಜೈಲಿಗೆ ಹೋದ್ಮೇಲೆ ಇಲ್ಲಿ ತನಕ ಸುಮಾರು ಹತ್ತು ಕೆಜಿ ಅಷ್ಟು ವೆಯ್ಟ್ ಲಾಸ್ ಆಗಿದೆ ಹಾಗಾಗಿ ಮನೆಯೂಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು ಮತ್ತೆ ತಾವೇ ಒಂದು ಮನವಿಯನ್ನ ಮಾಡ್ಕೊಂಡು ಪತ್ರವನ್ನು ಕೂಡ ಬರೆದಿದ್ರು ಅದು ಜೈಲಿನ ಅಧಿಕಾರಿಗಳಿಗೆ ಮತ್ತೆ ಕೋರ್ಟ್ಗೂ ನ್ಯಾಯಾಧೀಶರಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ರು ಆಗಸ್ಟ್ ಇಪ್ಪತ್ತಕ್ಕೆ ಹೈಕೋರ್ಟ್ ವಿಚಾರಣೆಯನ್ನ ಮುಂದಕ್ಕೆ ಹಾಕಿದೆ ಮನೆಯೂಟ ಅಟ್ಲೀಸ್ಟ್ ಸಿಕ್ಕ್ರೆ ಸ್ವಲ್ಪ ನಿರಾಳತೆಯಿಂದ ದರ್ಶನ್ ಇರ್ತಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ ಆದ್ರೆ ಕೊರ್ಗಲ್ಲಿ ಈಗ ದರ್ಶನ್ ಕಾಲ ಕಳೆಯುವಂತಾಯ್ತು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ವಾರಿಯ ಮಂಜು ಹೈಕೋರ್ಟ್ ಅಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ ಅನ್ನೋ ಕುತೂಹಲ ಇತ್ತು ಆದ್ರೆ ಇಪ್ಪತ್ತನೇ ತಾರೀಕೆ ಅರ್ಜಿ ವಿಚಾರಣೆಯನ್ನ ಮುಂದಕ್ಕೆ ಹಾಕಲಾಗಿದೆ ಯಾವ್ಯಾವ ಕಾರಣ ನೀಡಿ ಶರ್ಮಿತಾ ಮನೆ ಊಟವನ್ನು ಕೋರಿ ನಟ ದರ್ಶನ್ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು ಅರ್ಜಿಯನ್ನು ಇವತ್ತು ಕೈಗೆತ್ತಿಕೊಂಡಂತಹ ಹೈಕೋರ್ಟ್ ನಲ್ಲಿ ವಾದ ಮತ್ತು ಪ್ರತಿವಾದ ಕೂಡ ಅಷ್ಟೇ ನಡೆಯಿತು ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ನ ಪರವಾಗಿ ಪ್ರಭುಲಿಂಗ ನಾವದ್ಗಿ ಅವರು ಕೂಡ ಅಷ್ಟೇ ವಾದವನ್ನ ಮನ್ನಣೆ ಮಾಡಿದ್ರು ಜೊತೆಗೆ ಸರ್ಕಾರದ ಪರವಾಗಿ ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಮಂಡನೆ ಮಾಡಿದ್ರು ಇಲ್ಲಿ ಪ್ರಮುಖವಾಗಿ ದರ್ಶನ್ನ ಪರ ವಕೀಲರು ಹೈಕೋರ್ಟ್ಗೆ ಹೇಳಿರುವಂತಹ ಪ್ರಮುಖವಾದಂತಹ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋದ್ರೆ ಜೈಲಿನ ಮ್ಯಾನ್ಯಲ್ ಪ್ರಕಾರವಾಗಿ ಯಾವ ಒಂದು ಕಾರಣಕ್ಕೋಸ್ಕರ ಆರೋಪಿಗೆ ಜೈಲಿನ ಊಟದ ಬದಲು ಮನೆ ಊಟವನ್ನು ಪ್ರೊವೈಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಹೈಕೋರ್ಟ್ನ ಗಮನಕ್ಕೆ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ರು ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ಗೆ ಅನಾರೋಗ್ಯದ ಸಮಸ್ಯೆ ಅಂದ್ರೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ ಅಲ್ಲಿನ ಊಟ ಅವರಿಗೆ ಅಡ್ಜಸ್ಟ್ ಆಗ್ತಿಲ್ಲ ತೂಕದಲ್ಲಿ ಅವರು ಇಳಿಕೆ ಇಳಿಕೆ ಆಗ್ತಿದ್ದಾರೆ ಸುಮಾರು ಹತ್ತು ಜಿ ಅಷ್ಟು ತೂಕ ಅವರು ಕಮ್ಮಿ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ಅಂಶಗಳನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರಂತ ಪ್ರಸನ್ನ ಕುಮಾರ್ ಅವರು ಕೂಡ ಅಷ್ಟೇ ಯಾವುದೇ ಒಬ್ಬ ಕೊಲೆ ಆರೋಪಿಗಾಗಿ ಅಥವಾ ವಿಚಾರಣೆ ದಿನ ಕೈದಿಗಾಗಿರ್ಬೋದು ಮನೆ ಊಟಕ್ಕೆ ಎಮ್ಮೆ ಜೈ ನ ಮ್ಯಾನ್ಯಲ್ ಪ್ರಕಾರವಾಗಿ ಊಟ ಕೊಡೋದಕ್ಕೆ ಅವಕಾಶಗಳೇ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನ ಮಾಡಿದ್ರು ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಸೆಲೆಬ್ರಿಟಿ ಒಂದು ಕಾರಣಕ್ಕೋಸ್ಕರ ಇವರು ಮನೆ ಊಟವನ್ನ ಕೋರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಪ್ರಭುಲಿಂಗ ನಾವಾದಗಿ ಅವರು ಕೂಡ ಯಾವುದೇ ಕಾರಣಕ್ಕೂ ನಟ ದರ್ಶನ್ ಅವರನ್ನ ಸೆಲೆಬ್ರಿಟಿ ಅಂತ ಕನ್ಸಿಡರ್ ಮಾಡಬಾರ್ದು ಅವರು ಒಬ್ಬ ಹ್ಯೂಮನ್ ಬೀಯಿಂಗ್ ರೀತಿಯಲ್ಲಿ ಅವರನ್ನ ನೀವು ನೋಡಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಜಡ್ಜ್ಗೆ ಅಲ್ಲಿ ಮನವಿಯನ್ನ ಮಾಡ್ಕೊಂತಾರೆ ಇದಾದಂತಹ ಬಳಿಕ ವಾದ ಮತ್ತು ಪ್ರತಿವಾದ ಆದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತನೇ ತಾರೀಕಿಗೆ ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದೂಡುತ್ತೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಜೈಲಾಧಿಕಾರಿಗೆ ಒಂದು ಡೈರೆಕ್ಷನ್ ಹೈಕೋರ್ಟ್ ಕೊಡುತ್ತೆ ಈಗಾಗಲೇ ನಟ ದರ್ಶನ್ ಜೈಲಿನ ಅಧಿಕಾರಿಗಳು ಕೂಡ ಅಷ್ಟೇ ಪತ್ರವನ್ನು ಬರೆದಿದ್ರೆ ಆ ಒಂದು ಪತ್ರಕ್ಕೆ ಸುಮಾರು ಹತ್ತು ದಿನದ ಒಳಗಾಗಿ ರಿಪೋರ್ಟ್ ಅನ್ನ ಕೊಡುವಂತ ಈಗಾಗಲೇ ಹೈಕೋರ್ಟ್ ಕೂಡ ಅಷ್ಟೇ ಜೈಲಿನ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಬಹುತೇಕ ಇನ್ನೊಂದು ಹತ್ತು ದಿನದ ಒಳಗಾಗಿ ನಟ ದರ್ಶನ್ ಒಂದಷ್ಟು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ ಈ ಮನೆ ಊಟ ಯಾವ ಒಂದು ಕಾರಣಕ್ಕೋಸ್ಕರ ನನಗೆ ಬೇಕು ಅಂತ ಅದನ್ನ ಮೆನ್ಷನ್ ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಜೈಲಿನ ಅಧಿಕಾರಿಗಳು ಯಾವ ರೀತಿಯಂತ ವರದಿಯನ್ನ ಗೆ ಕೊಡ್ತಾರೆ ಅನ್ನುವಂಥದ್ದು ನೋಡಬೇಕಾಗಿದೆ ಯಾಕಂದ್ರೆ ಹತ್ತು ದಿನ ಆದಂತ ಬಳಿಕ ಕೋರ್ಟ್ಗೆ ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿದ್ರೆ ಇನ್ನೊಂದು ಆಗಸ್ಟ್ ಇಪ್ಪತ್ತನೇ ತಾರೀಕಿನ ಒಂದು ಅರ್ಜಿ ವಿಚಾರಣೆ ಮುಂದೂಡಿದ್ದು ಏನು ಜೈಲು ಅಧಿಕಾರಿಗಳು ಹತ್ತನೇ ತಾರೀಕು ರಿಪೋರ್ಟ್ ಕೊಡ್ತಾರೆ ಆ ಒಂದು ರಿಪೋರ್ಟ್ ನ ಮೇಲೆ ಆಗಸ್ಟ್ ಇಪ್ಪತ್ತನೇ ಒಂದು ವಾದ ಮತ್ತು ಪ್ರತಿವಾದ ನಡೆಯುತ್ತೆ ಒಟ್ಟಲ್ಲಿ ಇನ್ನೂ ಕೂಡ ಇಪ್ಪತ್ತು ದಿನಗಳು ನಟ ದರ್ಶನ್ ಪರಪ್ನ ಅಗ್ರಹದಲ್ಲಿರುವಂತಹ ಜೈಲೂಟಕ್ಕೆ ಅವರು ಹೊಂದ್ಕೊಳ್ಬೇಕಾಗಿದೆ ಯಾಕಂದ್ರೆ ಅರ್ಜಿ ವಿಚಾರಣೆ ಮುಂದೂಡಿರುವಂಥ ಕಾರಣಕ್ಕೋಸ್ಕರ ಜೈಲಿನ ಅಧಿಕಾರಿಗಳು ಕೊಟ್ಟಂತಹ ರಿಪೋರ್ಟ್ ನ ಮೇಲೆ ಎಲ್ಲೋ ಒಂದು ರೀತಿ ನಟ ದರ್ಶನ್ ನ ಮನೆಯೂಟದ ಭವಿಷ್ಯ ನಿರ್ಧಾರ ಆಗುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಾಗಿರುತ್ತೆ ಶರ್ಮಿತಾ ಕೇರಳದ ವಯನಾಡಿನಲ್ಲಿ ರಣಭೀಕರ ದುರಂತದಿಂದಾಗಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಣ್ಮರೆಯಾಗಿರೋರು ನೂರಾರು ಜನ ನ್ಯೂಸ್ ಏಟಿನ್ನಲ್ಲಿ ದುರಂತವನ್ನ ಕಣ್ಣಾರೆ ಕಂಡವರು ಮಾತನಾಡಿದ್ದಾರೆ ಹೇಗಿತ್ತು ಹಾಗಾದ್ರೆ ಆ ಭಯಾನಕ ಕ್ಷಣಗಳು ಯಾಕಂದರೆ ಸಾವನ್ನ ಅತಿ ಸಮೀಪದಿಂದ ಅತಿ ಹತ್ತಿರದಿಂದ ನೋಡಿ ಬಂದವರು ಇವರು ಸಾವನ್ನ ಗೆದ್ದು ಬಂದವರು ಅಂಚಿನ ತನಕ ಹೋಗಿದ್ರು ಆದರೆ ಬಚಾವಾಗಿ ಬಂದವರು ಪ್ರಾಣವನ್ನ ಉಳಿಸ್ಕೊಂಡು ಎದೆ ಝಲ್ಲು ಅನಿಸುತ್ತೆ ಆ ರಕ್ಕಸ ಕ್ಷಣಗಳು ಅದನ್ನ ನೆನೆಸ್ಕೊಂಡ್ರೆ ಈಗ್ಲೂ ಭಯಗೊಳ್ತಾರೆ ಅವರು ನ್ಯೂಸ್ ಏಟಿನಲ್ಲಿ ಸಾವು ಗೆದ್ದು ಬಂದವರ ಮಾತುಗಳೇನು ಅನ್ನೋದನ್ನ ತೋರಿಸ್ತೀವಿ ನಿಜಕ್ಕೂ ಭಯಾನಕ ಕ್ಷಣಗಳದು ಸಾವಿಗೆ ಅತಿ ಸಮೀಪ ಹೋದಂತ ಕ್ಷಣಗಳದು ಎದೆ ಝಲ್ಲನಿಸುತ್ತೆ ಆ ರಕ್ಕಸ ಕ್ಷಣಗಳು ದುರಂತದ ಭೀಕರತೆಯನ್ನ ವಿವರಿಸಿದ್ದಾರೆ ಆ ಸಾವನ್ನ ಅತಿ ಹತ್ರದಿಂದ ನೋಡಿ ಗೆದ್ದು ಬಂದವರು ಮೃತ್ಯುಂಜಯರು ಇವರೆಲ್ಲ ಸಾವನ್ನ ಗೆದ್ದು ಬಂದಿದ್ದಾರೆ ಬೆಟ್ಟದ ಮೇಲಿಂದ ನುಗ್ಗಿ ಬಂತು ಏಕಾಏಕಿ ಭಾರಿ ಪ್ರಮಾಣದಲ್ಲಿ ನೀರು ರಕ್ಕಸ ಮಳೆಗೆ ಮನೆಗೆ ಜಲಾವೃತ ಆಗಿತ್ತು ಚಾಮರಾಜನಗರ ಮೂಲದ ವಿನೋದ್ ಈ ಬಗ್ಗೆ ವಿವರಿಸಿದ್ದಾರೆ ನ್ಯೂಸ್ ಏಟಿನ್ಗೆ ಅಲ್ಲಿ ಏನಾಯ್ತು ಅಂತ ಹೇಳಿ ಯಾಕಂದ್ರೆ ಸುಖ ನಿದ್ರೆಗೆ ಜಾರಿದ್ರು ಮಳೆಗಾಲದಲ್ಲಿ ಬೆಚ್ಚಗೆ ಮಲಗಿದ್ರು ಎಲ್ಲ ಕೆಲವರಿಗೆ ನೀರು ರಭಸವಾಗಿ ಹರಿದು ಬರೋ ಸೌಂಡ್ ಆಗಿದೆ ಜಾನುವಾರುಗಳು ಪ್ರಾಣಿ ಪಕ್ಷಿಗಳು ಜೋರ ಕೂಕೊಂಡಿವೆ ಮಧ್ಯರಾತ್ರಿಲಿ ಅದರಿಂದ ಎದ್ದು ಬಂದವರು ತುಂಬಾ ಜನ ಇದ್ದಾರೆ ಹೊರಗೆ ಕೊಟ್ಟಿಗೆ ಒಳಗಿನ ದನ ಕರುಗಳು ಕೂಡ ಜಲಾವೃತ ಆಗ್ಬಿಡ್ತು ದನಗಳ ಕೂಗಾಟಕ್ಕೆ ಮಾಲೀಕರು ಎದ್ದು ಬಂದಿದ್ದಾರೆ ಕೊಟ್ಟಿಗೆ ಒಳಗಿನ ನೀರು ನೋಡಿ ಅವ್ರಿಗೆ ಶಾಕ್ ಆಯಿತು ಆ ಜಾನುವಾರುಗಳನ್ನು ರಕ್ಷಣೆ ಮಾಡದ ಅಥವಾ ಮನೆಯೊಳಗೆ ಸುಖ ನಿದ್ರೆಗೆ ಜನ ಅವ್ರ ಕುಟುಂಬ ಸದಸ್ಯರು ಸುಖ ನಿದ್ರೆಯಲ್ಲಿ ಜಾರಿದ್ರು ಸೊ ಅವ್ರನ್ನ ಎಪ್ಸಿ ಅವ್ರನ್ನ ಬಚಾವ್ ಮಾಡ್ಬೇಕಾ ತತ್ಕ್ಷಣಕ್ಕೆ ಏನ್ ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಆ ನಡು ರಾತ್ರಿಯಲ್ಲಿ ಹಸುವಿನಿಂದಾಗಿ ಐದಾರು ಜನರ ಜೀವ ಬಚಾವಾಯ್ತು ಆದರೆ ಆ ಸಿಗ್ನಲ್ ಕೊಡ್ತಲ್ಲ ಹಸು ನೀರು ಬರ್ತಾ ಇದೆ ಅದು ಮಾತ್ರ ನದಿಯಲ್ಲಿ ಕೊಚ್ಕೊಂಡು ಹೋಗಿದೆ ಚುರಲ್ಮಾರದಲ್ಲಿ ನೆಲೆಸಿರುವಂತಹ ಚಾಮರಾಜನಗರ ವಿನೋದ್ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ ಆ ರಣಭೀಕರ ಕ್ಷಣಗಳು ಹೇಗಿತ್ತು ಅವ್ರ ಮಾತುಗಳಿಂದಲೇ ಕೇಳೋಣ ಚೂಲಾರ್ ಮಾಲಾ ಹಾಗೂ ಏನೋ ಮುಂಡಕಾಯಿ ಇಲ್ಲಿ ಕುಸಿತ ಅಂದ್ರೆ ಗುಡ್ಡೆ ಕುಸಿತ ಉಂಟಾಗಿರುವಂತದ್ದು ಈ ಗುಡ್ಡೆ ಕುಸಿತದಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಡ್ಡುಪೇಟೆ ತಾಲೂಕಿನ ಕೂರ್ಲಿಗಿ ಗ್ರಾಮದ ವಿನೋದ್ ಅವರ ಕುಟುಂಬ ಬದುಕು ಉಳಿದಿದ್ದೆ ಒಂದು ಅಚ್ಚರಿ ಅಂತ ಹೇಳ್ಬೋದು ಈ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವತಃ ಈಗ ನನ್ನ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಸರ್ ಅವತ್ತು ಏನಾಯ್ತು ಸರ್ ಯಾವ ರೀತಿ ನಿಮ್ಮ ಕುಟುಂಬವನ್ನ ಸೇಫ್ ಮಾಡಿ ಕರ್ಕೊಂಡು ಬಂದ್ವಿ ಸರ್ ಒಂದು ಒಂದು ಗಂಟೆ ಆಗಿರ್ಬೇಕು ಸರ್ ಒಂದು ಗಂಟೆಯಲ್ಲಿ ನಮಗೆ ಸೌಂಡ್ ಸಿಕ್ಸಿತ್ತು ಹಸುಗಳು ಕೀರ್ಸಿತ್ತು ಸೊ ಆ ಟೈಮಲ್ಲಿ ನಮಗೆ ಪಕ್ಕದಲ್ಲೆಲ್ಲ ಎದ್ಬಿಟ್ಟು ನಾವು ಹೋಗಿ ನೋಡ್ದು ಆಗ ನೀರು ಸ್ವಲ್ಪ ಬರ್ತಾ ಇತ್ತು ಅವಾಗ ಅದನ್ನ ರೆಸ್ಕ್ಯೂ ಮಾಡಕ್ಕೆ ಹೋಗಿ ಕಾಯ್ ಆ ದಾರಿ ಎಲ್ಲ ಬಿಚ್ಚಾಕಿ ಆ ಟೈಮಲ್ಲಿ ನಮ್ಮ ತಾಯಿ ನಮ್ಮ ಅತ್ತವರು ಅತ ನಾನ್ ನಾಲ್ಕು ಜನ ಇದ್ದೋ ಒಳಗೆ ನಮ್ಮ ಮಾವರು ಹೊರ್ಗಡೆ ಇದ್ರು ಸೊ ಆ ಟೈಮಲ್ಲಿ ನಾವು ಹೋಗಿ ಬಿಚ್ಚಾಕೋ ಟೈಮಲ್ಲಿ ಒಂದು ಫೈವ್ ಮಿನಿಟ್ಸ್ ಒಳಗೆ ಬಿಚ್ಚಾಕ್ ನಾವು ಬಟ್ ಇನ್ ಫುಲ್ ಕವರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆ ಬಿಚ್ಚಾ ಒಳಗಿದ್ದ ಟೈಮಲ್ಲಿ ನೀರು ಬಂದ್ಬಿಟ್ಟು ಆ ಶೀಟ್ ಒಳಗೆ ನಿಂತ್ಕೊಂಡು ನಮಗೆ ಮಣ್ಣು ಎಲ್ಲ ಬಂದು ಬಾಯಿ ಬಂದ್ಬಿಡ್ತು ಆ ಟೈಮಲ್ಲಿ ನಾವು ರೆಸ್ಕ್ಯೂ ಮಾಡಕ್ ಸೊ ಆ ಟೈಮಲ್ಲಿ ಶೀಟ್ ಮೇಲೆ ಒಡೆದು ಮೇಲೆ ಒಡೆದು ಅದ್ರ ಮೇಲಿಂದ ರೆಸ್ಕ್ಯೂ ಮಾಡ್ಕೊಂಡು ಹೊರಗಡೆ ಬಂದು ಹೊರಗಡೆ ಬಂದು ಸ್ವಲ್ಪ ಮೇಲಕ್ಕೆ ಬಂದಾಗ ಮೇಲಿಂದ ಒಂದು ಸ್ಪೇಸ್ ಸ್ಪೇಸು ಸೇಫ್ ಆಗಿರ್ಬೇಕು ಅಂದ್ಬಿಟ್ಟು ಮೇಲಕ್ಕೆ ಬಂದು ಮೇಲಕ್ಕೆ ಬಂದು ಒಂದು ಹಾಸ್ಪಿಟ್ಲಿದೆ ಆ ಹಾಸ್ಪಿಟ್ಲ್ ಪಕ್ಕದಲ್ಲಿ ನಿಂತ್ಕೊಂಡು ಅಲ್ಲಿಂದ ಬಂದು ನಿಂತ್ಕೊಂಡು ಇದೇ ಥರ ಇದು ದ ಆಸ್ಪಿಟಲ್ ಆ ಏರಿಯಾದಲ್ಲ ಆ ಕಡೆ ಎಲ್ಲ ಫುಲ್ ನೀರು ಬಂದ್ಬಿಟ್ಟಾಗ ನಾವಲ್ಲಿ ಕಾಲ ಸೇಫ್ ಅಲ್ಲ ಅಂದ್ರೆ ಮೇಲೆ ಇನ್ನೊಂದ್ಸಲ್ ಕಷ್ಟ ಆ ಸೌಂಡ್ ನಮ್ಗೆ ಕೇಳಿಸಿದ್ದು ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಹೈಟ್ ಆಗಿ ಜಾಗದಕ್ಕೆ ಓಡೋಗಿದ್ದು ಅಲ್ಲಿ ಓಡೋಗಿ ನಿಂತ್ಕೊಂಡು ಹೈಟ್ ಅಲ್ಲಿ ಆ ಹೈಟ್ ಪ್ಲೈಸ್ ನಿಂತ್ಕೊಂಡು ಆ ಹೈಟ್ ಇಂದ ನಿಟ್ಕೊಳ್ಳೋಲ್ಲ ಅಲ್ಲೇ ಆಗ ಫಸ್ಟ್ ನಾಮ ಹೋಗೋದು ಅಲ್ಲಿಗೆ ಆಮೇಲೆ ಒಬ್ಬೊಬ್ಬರ ಒಬ್ಬೊಬ್ರಾಗೆ ಬರ್ತಿತ್ತು ನಮ್ಗೆ ಕಿರ್ಚಿಲ್ ಆ ಕಡೆ ಕೇಳ್ತಿತ್ತು ಒಬ್ಬೊಬ್ರು ನೀರ್ ಒಳಗೆ ಹೋಗೋದು ನಾವು ಕಿರ್ಚದು ನಮ್ಗೆ ಕಾಪಾಡಿದ ಕರೆಯೋದು ನಮ್ಗೆ ಆಯ್ತಾ ಇಲ್ಲ ಯಾಕಂದ್ರೆ ಅಷ್ಟು ನೀರು ಬರ್ತಾ ಇದೆ ನಮ್ಗೆ ಆಕಡೆ ಕಡೆ ನಮ್ ಫ್ಯಾಮಿಲಿ ಫ್ಯಾಮಿಲಿಯವ್ರು ಮಾತ್ರ ನಮ್ಗೆ ಕರ್ಕೊಂಡು ಬರ್ಕಾಗ್ತು ಹಂಗ ಬಂದು ಇಲ್ಲಿ ನಿಟ್ಕೊಂಡು ಪುನಃ ಆ ಒಂದೂವರೆಂದ ಸ್ಟಾರ್ಟ್ ಆಗಿ ಒಂದು ಏಳುವರೆಗಿ ಒಂದ್ಸಲ ಆಯಿತು ಒಂದ್ ಸಲ ಒಂದ್ಸಲ ಆಯ್ತು ಇನ್ನೊಂದ್ಸಲ ಒಂದು ಮೂರು ಆಯಿತು ಎಷ್ಟು ಹಸುಗಳನ್ನ ಸಾಕಿದ್ರಿ ನೀವು ಸರ್ ನಿಮ್ಮ ಒಂದು ಅಲ್ಲಿ ಏರಿಯಾದಲ್ಲಿ ಆ ಏರಿಯಾದಲ್ಲಿ ನಮ್ಮ ಇವರ ನಮ್ದು ಇರ್ಬೋದು ಹಸುಗಳು ಹೌದು ಅಷ್ಟು ನೀರು ಬರೋದಕ್ಕೆ ಕಿರ್ಸ್ತಾ ಇತ್ತು ಆ ಟೈಮಲ್ಲಿ ನಮಗೂ ಹೆಸರಾಗಿ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ದು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ದು ನಮ್ಮ ಮಾವ ನಮ್ಮ ಅತ್ತೆ ಅವರು ಅತ್ತೆ ಮಗ ಅವರು ಒಳಗಿಕ್ಕಾಕಬಿಟ್ಟು ಅವ್ರಿಗೆ ರೆಸ್ಕ್ಯೂ ಮಾಡಕ್ಕೆ ನಾವು ಒಳಗೆ ಈ ಹೀಟ್ ಇಂದ ಒಳಗಿಂದ ಹೊಡ್ದು ಅವರು ಯಾಕಂದ್ರೆ ಅವ್ರು ಸೂಳ್ ಸಿಕ್ತಲ್ಲ ಅಷ್ಟು ತೊಪ್ಪಾಗಿಪ್ಪ ಎಲ್ಲ ಬಾಯಿ ಬಂದ್ಬಿಟ್ಟು ಅಷ್ಟು ಪ್ರಾಬ್ಲಮ್ ಆಗಿತ್ತು ಆ ಟೈಮಲ್ಲಿ ರೆಸ್ಕ್ಯೂ ಮಾಡಿ ಒಳಗೆ ಕರ್ಕೊಬಂದ್ ಅಲ್ಲಿಂದ ಬಂದಾಗ ಅಲ್ಲಿ ಬಂದಾಗ ಪುನಃ ಇಲ್ಲಿಂದ ಸೇಫ್ ಆಗಕ್ಕೆ ಇಲ್ಲಿ ನೋಡಿದಾಗ ಆ ಕಡೆ ಒಂದು ಎರಡು ಲೈನ್ ಮನೆ ಇತ್ತು ಮೂರು ಲೈನ್ ಆ ಮನೆ ಇಲ್ಲ ಯಾಕಂದ್ರೆ ಅಲ್ಲಿ ಮನೆ ಜನ ಇದ್ರು ಆ ಮನೆ ಇಲ್ಲ ಸೊ ಆಗಾದಾಗ ಇನ್ನೂ ಸೇಫ್ಟಿ ಅಲ್ಲ ಇಲ್ಲಿಂದ ಅಂದ್ಬಿಟ್ಟು ಹಂಗೆ ಮೇಲೆ ಸ್ವಲ್ಪ ಗುಡ್ಡ ಮೇಲೆ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ಮಳೆದಲ್ಲೇ ನಿಂತ್ಕೊಂಡು ಬೆಳಗಿಂದ ಈಗ ನೀವು ನಿಮ್ಮ ಫ್ಯಾಮಿಲಿಯನ್ನು ರೆಸ್ಕ್ಯೂ ಮಾಡಿ ಆ ಎತ್ತರ ಪ್ರದೇಶಕ್ಕೆ ಬಂದ ನಂತರ ಅಲ್ಲಿ ಸ್ಲ್ಯಾಂಡ್ ಅಂದ್ರೆ ಏನು ಕುಸಿತ ಉಂಟಾಗಿತ್ತಲ್ಲ ಅಲ್ಲಿ ಚಿತ್ರಣ ಹೇಗಿತ್ತು ಅಂತ ಅಲ್ಲಿ ಕಾಣಕ್ಕೆ ಆಯ್ತಿಲ್ಲ ಯಾಕಂದ್ರೆ ಅಷ್ಟು ಡಾರ್ಕ್ ಆಗಿದೆ ಏರ್ಲಿ ಮಾರ್ನಿಂಗ್ ಸೊ ನಮ್ಗೆ ಏನು ಕಾಣುತ್ತಿಲ್ಲ ನಮ್ ಲೈಟ್ಸ್ ಏನು ಇಲ್ಲ ಕೈಯಲ್ಲಿ ಸೊ ನಮಗೆ ಸಿಕ್ಕ ದಾರಿ ನಮಗೆ ನೆಪ್ಕಿರ ದಾರಿ ಎಲ್ಲ ಓಡಾತಾ ಆ ಏರಿ ನಮ್ಗೆ ಗೊತ್ತಲ್ವಾ ಕಡೆ ನೆಪ್ಪಿಗೆ ಯಾವ ದಾರಿ ಆ ದಾರಿ ಓಡ್ತಾ ಇದೀವಿ ಓಡಿ ಓಡಿ ಆ ಒಂದು ಬೆಟ್ಟ ಮೇಲೆ ನಿಂತ್ಕೊಂಡಾಗ ಸೇಫ್ಟ ಆಯ್ತು ನಾವು ಆ ಸೇಫ್ ಆದ್ರೆ ಗೊತ್ತಾದಾಗ ಆಮೇಲೆ ಕಾಲ್ ಬರ್ತಾ ಇತ್ತು ಯಾಕಂದ್ರೆ ಅವರು ಒಬ್ಬೊಬ್ರು ಬರ್ತಿದ್ರು ಕಾಲ್ ಮಾಡ್ತಿದ್ರು ಎಲ್ಲಿದ್ರೆ ಎಲ್ಲಿ ಸೇಫಾ ಸೇಫ್ ಅಂದ್ಬಿಟ್ಟು ನಮ್ಮ ಫೋನ್ ಎಲ್ಲ ನೀರು ತುಪ್ಪಕೊಂಡು ಫೋನ್ ಸಿಗ್ತೇನಿಲ್ಲ ಫೋನ್ ಕ್ಲಿಯರ್ ಆಗ್ತಿಲ್ಲ ಕೇಳಕ್ಕೆ ಎಲ್ಲ ಆಗಿತ್ತು ಸೊ ಆ ಟೈಮಲ್ಲಿ ಅಲ್ಲಿ ಸ್ಟೇ ಆಗಿ ಬೆಳಗ್ಗೆ ಒಂದು ಗಂಟೆ ಅಲ್ಲಿಂದ ನಿನ್ನೆ ನೈಟ್ ಒಂದು ಸಿಕ್ಸ್ ಅಂತ ಅಲ್ಲೇ ಇದ್ನು ಎಷ್ಟು ಜನ ಇದ್ರಿ ಸರ್ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಎಷ್ಟು ಜನ ಒಟ್ಟಿಗೆ ಇದ್ರಿ ಅಂತ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಎರಡು ಲೈನು ಸಿಕ್ಸ್ ಕುಟುಂಬ ಆರು ಕುಟುಂಬ ನಮ್ಮ ಲೈನ್ ಎರಡು ಲೈನ್ ಇದ್ರು ಆ ಕಡೆ ಮುಂಡಕ ಈ ಒಳೆಯಿಂದ ಈ ಕಡೆ ಸೈಡ್ ಎಲ್ಲರೂ ಅಲ್ಲಿ ಸೇಫ್ ಮಾಡ್ಕೊಂಡು ಯಾಕಂದ್ರೆ ಗುಡ್ಡ ಮೇಲೆ ಒಂದು ನೂರ ನೂರ ಇಪ್ಪತ್ತು ಜನ ಇರ್ಬೋದು ಅಲ್ಲಿ ಸೇಫ್ ಮಾಡ್ಕೊಂಡು ನಿನ್ನೆ ಎಲ್ಲಾನು ಯಾಕಂದ್ರೆ ಸೇಫ್ ಅಲ್ಲ ಅಂತ ಅಲ್ಲಿ ಸೇಫ್ ಮಾಡ್ಕೊಂಡು ಅಷ್ಟು ಜನ ಅಲ್ಲಿ ಇದ್ರು ಇಲ್ಲಿ ಕುಸಿತ ಉಂಟಾಯ್ತಲ್ಲ ನೀವು ಮನೇಲಿ ಇಲ್ಲಿ ಎಷ್ಟು ಜನ ಇದ್ರಿ ನಾವು ಒಂದು ಆರು ಆರು ಕುಟುಂಬ ಆರು ಕುಟುಂಬ ಅಂದ್ರೆ ಒಂದು ಇಪ್ಪತ್ತು ಜನ ಇಪ್ಪತ್ನಾಲ್ಕು ಜನ ಇರೋದು ಅಲ್ಲ ಅಲ್ಲ ಎಲ್ಲ ನಮ್ದೊಂದು ಒಂದು ಎರಡು ಮೂರು ಐದು ಕುಟುಂಬ ಕಡ್ಮ ಕನ್ನಡ ಬಾಕಿ ಎಲ್ಲ ಮಲಯಾಳಿಸು ತಾ ಮುಸ್ಲಿಮ್ಸ್ ಎಲ್ಲ ಈಗ ನಿಮ್ಮ ನೀವು ರೆಸ್ಕ್ಯೂ ಆದ್ರೆ ನಿಮ್ಮ ಅಕ್ಕ ಅಕ್ಕಪಕ್ಕದ ಮನೆಯವರು ಇದ್ರಲ್ಲ ಅವರೇನಾದರೂ ಪತ್ತೆ ಆದ್ರ ಅಥವಾ ಅವ್ರ ಮನೆಗಳೆಲ್ಲ ಕೊಚ್ಕೊಂಡು ಇಲ್ಲ ಆ ಕಡೆ ಯಾವ್ದು ಮನೆ ಇಲ್ಲ ಎಲ್ಲ ಮನೆ ಉಂಟೋಗ್ಬಿಟ್ಟಿದೆ ಒಂದು ಮನೆ ಇಲ್ಲ ಆ ಕಡೆ ಆ ಏರಿಯಾದಲ್ಲಿ ಯಾವ್ದು ಮನೆ ಇಲ್ಲ ಎಲ್ಲ ಮನೆ ಹೋಗಿತ್ತು ಎಲ್ಲ ಜನ ಹೋಗಿದಾರೆ ಯಾಕಂದ್ರೆ ಆ ನಿದ್ದೆ ಟೈಮಲ್ಲಿ ಬಂದಿದಾಗ ಯಾರು ಗೊತ್ತಾಗ್ಲಿಲ್ಲ ಆ ಟೈಮ್ ಎಲ್ಲಾನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಿಮ್ಮನ್ನ ಅಂದ್ರೆ ನೀವು ಸಾಕಿದಂತ ಹಸುಗಳು ನಿಮ್ಮನ್ನ ಪ್ರಾಣ ಕಾಪಾಡಿ ನಿಮ್ಮ ಕುಟುಂಬದವರ ಪ್ರಾಣ ಕಾಡಿ ಅವು ಇದು ಈ ಎಷ್ಟು ಬೆಸ್ಟ್ ಸರ್ ನಮಗೆ ಆ ಟೈಮಲ್ಲಿ ನಮಗೆ ಅಲ್ಲಿಂದ ತಕ್ಕ ಬರಕ್ ಒಂದೇ ಒಂದು ನಂದೊಂದು ನಾಯಿ ಇದೆ ನಮ್ಮ ಮಾವ್ರ ನಾಯಿ ಅದು ಮಾತ್ರ ತಕ್ಕ ಬರಕ್ ಅದು ನನ್ನ ಅಲ್ಲಿ ಜೊತೆಗೆ ಇದೆ ಅದು ಮಾತ್ರ ಇದೆ ನನ್ನ ಕೈ ಬೇರೆ ಯಾವ್ದು ತಕ್ಕ ಬರಕ್ ಆಗಿಲ್ಲ ಆ ಮನೆಯೊಳಗಿಂದ ಅದು ಮಾತ್ರ ರೆಸ್ಕ್ಯೂ ಮಾಡಕ್ ಅದು ಬೆಳಿಗ್ಗೆ ನೆಕ್ಸ್ಟ್ ಬೆಳಿಗ್ಗೆ ಹೋಗಿದ್ದಾಗ ಸಿಕ್ಕಿದ್ದು ಅದು ಬೇರೆ ಯಾವ್ದು ರೆಸ್ಕ್ಯೂ ಆಗಿಲ್ಲ ಕೋಳಿ ಇಲ್ಲ ಮಸೂ ಇಲ್ಲ ಯಾವ್ದು ಇಲ್ಲ ಎಲ್ಲ ಸರ್ ಅಂದರೆ ಇದಿಷ್ಟು ಅಂದರೆ ತಾವು ಸಾಕಿದಂಥ ಹಸುಗಳು ಕಿ ಕಿರುಚಾಟದಿಂದ ನಮಗೆ ಎಚ್ಚರ ಹೋಗಿ ನೋಡಿದಾಗ ನೀರು ಕೊಟ್ಟಿಗೆ ತುಂಬ ಇತ್ತು ಅಲ್ಲಿಂದ ನನ್ನ ಫ್ಯಾಮಿಲಿಯನ್ನು ನಾನು ರೆಸ್ಕ್ಯೂ ಮಾಡಲಾಯಿತು ಆದರೆ ಹಸುಗಳನ್ನು ರೆಸ್ಕ್ಯೂ ಮಾಡಲಿಕ್ಕೆ ಅಂದರೆ ಉಳಿಸೋಕ್ಕೆ ಪ್ರಯತ್ನ ಪಟ್ಟೆ ಆದರೆ ಸಾಧ್ಯವಾಗಲಿಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ಅನ್ನೋದು ಗುಂಡ್ರುಪೇಟೆಯ ಏನೋ ಕೂಡ್ಲಿಗಿ ಗ್ರಾಮದ ಇಲ್ಲಿ ವಾಸವಾಗಿರುವಂಥ ವಿನೋದ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್ ವೈನಾಡು ಕೇರಳ ಇನ್ನು ಚೂರಲ್ ಮಲದಲ್ಲಿ ನಿದ್ರೆಯಲ್ಲಿದ್ದವರಿಗೆ ಶಾಕ್ ಎದುರು ಆಗಿತ್ತು ಮಧ್ಯರಾತ್ರಿ ಮೂರು ಗಂಟೆಗೆ ಫೋನ್ ಬಂದಿತ್ತು ವೃದ್ಧರೊಬ್ಬರಿಗೆ ಸ್ನೇಹಿತರು ಫೋನ್ ಮಾಡಿ ಹೇಳ್ತಾರೆ ಬೆಟ್ಟ ಕುಸ್ತಿದೆ ನೀವು ಓಡ್ ಹೋಗಿ ನೀರು ರಭಸವಾಗಿ ಬರ್ತಾ ಇದೆ ಅಂಥೇಳಿ ಫೋನ್ನಲ್ಲೇ ಒಂದು ಸಂದೇಶವನ್ನು ಕೊಡ್ತಾರೆ ಸ್ನೇಹಿತರು ಈಗ ಹೇಳ್ತಾ ಇದ್ದಂಗೆ ಆ ವೃದ್ಧ ಭಯ ಪಡಲಿಲ್ಲ ಧೃತಿಗೆಡಲಿಲ್ಲ ಯಾಕಂದರೆ ಅಂಥ ಟೈಮ್ನಲ್ಲೇ ಅಂಥ ಫೋನ್ ಬಂದಾಗ ಈ ಥರದ್ದೆಲ್ಲ ಮೆಸೇಜ್ಗಳನ್ನು ಕೊಟ್ಟಾಗ ಕೈಕಾಲ ಆಡೋದಿಲ್ಲ ಬಿಕ್ಕೆ ತೋಚೋದಿಲ್ಲ ಬೆಟ್ಟ ಬಿಟ್ಟಿದೆ ನೀವು ಓಡ್ ಹೋಗಿ ಅಂತ ಹೇಳಿ ಸಂದೇಶವನ್ನ ಕೊಡ್ತಾರೆ ಅದು ವೃದ್ಧರು ಬೇರೆ ಪಾಪ ಅವರು ಸ್ನೇಹಿತರು ಹಿಂಗೆ ಹೇಳ್ತಾ ಇದ್ದಂಗೆ ಭಯ ಧೃತಿ ಧೃತಿಗೆಡ್ಲಿಲ್ಲ ಮನೆಯಿಂದ ಓಡ್ ಹೋಗೋಣ ಅಂತ ಹೇಳಿ ಪತ್ನಿ ಹೇಳ್ತಾರೆ ವೃದ್ಧನಿಗೆ ಮತ್ತೆ ಫೋನ್ ಬರುತ್ತೆ ಎರಡೇ ಸಲಾನು ಸ್ನೇಹಿತರು ಫೋನ್ ಮಾಡ್ತಾರೆ ಶವಗಳು ತೇಲ್ಕೊಂಡು ಹೋಗ್ತಾ ಇದೆ ಅಂತಾನು ಹೇಳ್ತಾರೆ ಆಗ ಎದ್ದು ಮನೆಯಿಂದ ಓಡ್ ಹೋಗ್ತಾರೆ ದಂಪತಿ ತುಂಬಾ ಜನಕ್ಕೆ ಹಿಂಗ ಆದಾಗ ಮನೆಯಿಂದ ಮನೆ ಬಿಟ್ಟು ಹೋಗೋದಕ್ಕೂ ಒಂಥರ ಆತಂಕ ಸೊ ಮನೆಯಿಂದ ನಾವು ಹೋಗ್ಬೇಕಾ ಬಿಟ್ಟು ಹೋಗ್ಬೇಕಾ ಮನೆ ಕತೆ ಏನಾಗುತ್ತೆ ಸೊ ಇಂಥದ್ದೆಲ್ಲ ಯೋಚನೆಗಳು ಆ ಸಂದರ್ಭದಲ್ಲಿ ಬರೋದು ಸಹಜ ಈ ಬಗ್ಗೆ ವೈನಾಡಿನಿಂದ ನಮ್ಮ ಪ್ರತಿನಿಧಿ ಆನಂದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕೇರಳದ ವೈನಾಡಿನ ಮುಂಡಕೈ ಚೂರಾರುಮಾಲ ಅಟ್ಟಮಾಲ ಏನಿದೆ ಈ ಭಾಗದಲ್ಲಿ ನಿನ್ನೆ ಏನು ಸುಮಾರು ಬೆಳಗ್ಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಆದಂತಹ ಮಹಾ ದುರಂತ ಏನಿದೆ ಗುಡ್ಡ ಕುಸಿತ ಅದರ ದೃಶ್ಯಗಳನ್ನು ನೀವೀಗ ದೃಶ್ ಗಮನಿಸ್ತಾ ಇದ್ದೀರಾ ಈಗ ನಾನು ಚೂರಾರು ಮಲಾದ ಒಂದು ಸ್ಪಾಟ್ನಲ್ಲಿದ್ದೇನೆ ಇಲ್ಲಿ ಅಂತಂದರೆ ನಿನ್ನೆ ಬೆಳಿಗ್ಗೆ ಆದಂತಹ ಘೋರ ದುರಂತದಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ಇದೇ ಭಾಗದಲ್ಲಿ ನಿನ್ನೆ ಎಲ್ಲ ಮನೆಗಳಿತ್ತು ಆದರೆ ನಿನ್ನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಏನು ಗುಡ್ಡ ಕುಸಿತ ಉಂಟಾಯಿತು ಅದರಲ್ಲಿ ಇಲ್ಲಿದ್ದಂತಹ ಮನೆಗಳಿರ್ಬೋದು ಶಾಲೆಗಳಿರ್ಬೋದು ಪ್ರತಿಯೊಂದು ಸಹ ಕೊಚ್ಚಿ ಹೋಗಿರುವಂತದ್ದು ಸದ್ಯಕ್ಕೆ ಈಗ ಮಳೆಯೂ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಅಲ್ಲದೆ ನನ್ನ ಬಲಭಾಗದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದ್ದಂತಹ ಮನೆಗಳು ಸಹ ಕೊಚ್ಚಿ ಹೋಗಿದೆ ಅಲ್ಲದೆ ಮನೆ ಮುಂದೆ ನಿಂತಿದ್ದಂತಹ ಜೆ ಸಿ ಪಿ ಇರಬಹುದು ಕಾರ್ ಇರಬಹುದು ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು ಅಲ್ಲದೆ ಪ್ರಕೃತಿ ವಿಕೋಪಕ್ಕೆ ಏನಿದೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ರೆ ಅವಶೇಷಗಳು ಅಷ್ಟೇ ಉಳಿದಿರುವಂತದ್ದು ಅಂದ್ರೆ ಏನು ಮೊನ್ನೆವರೆಗೂ ಎಲ್ಲವೂ ಚೆನ್ನಾಗಿದ್ದಂತಹ ಜಾಗದಲ್ಲಿ ಇಂದು ಏನೇನು ಉಳಿದಿಲ್ಲ ಬರೀ ಕುರುಹುಗಳು ಮಾತ್ರ ಉಳಿದಿದೆ ಅರ್ಧಂಬರ್ಧ ಅಂದ್ರೆ ಒಂದಷ್ಟು ಮನೆಗಳು ಸಂಪೂರ್ಣ ಕೊಚ್ಚಿ ಹೋಗಿದೆ ಇನ್ನೊಂದಷ್ಟು ಮನೆಗಳು ಅರ್ಧಂಬರ್ಧ ಕೊಚ್ಚಿ ಹೋಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ಇನ್ನು ನಮ್ಮ ಜೊತೆಗೆ ಸ್ಥಳೀಯ ಕನ್ನಡಿಗರಾದಂತಹ ರವಿ ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಏನಾಯ್ತು ಸರ್ ದುರಂತ ನೀವಾಗೆ ಎಲ್ಲಿದ್ರಿ ನಿನ್ನೆ ರಾತ್ರಿ ಒಂಬತ್ ಒಂದುವರೆಗೆ ಸ್ಟಾರ್ಟ್ ಆಗಿತ್ತು ಅವಾಗ ನಾವು ಮನೆಯಲ್ಲೇ ಇದ್ದು ಮಲಗ್ತಾ ಇದ್ದು ಅವಾಗ ರಾತ್ರಿ ಒಂದು ಮೂರು ಗಂಟೆಗೆ ಫೋನ್ ಬಂತು ಬಂದಾಗ ಈ ತರ ಆಗೈತೆ ಜನಗಳೆಲ್ಲ ಟೌನಲ್ಲಿ ಅವರೇ ನನಗೆ ಗೊತ್ತಿಲ್ಲ ಇದು ಅವಾಗ ನಮ್ಮನೇಲಿ ಓದ್ಸಲ ಸಲ ಇದೇ ರೀತಿ ಪ್ರಳಯ ಆದಾಗ ಮನೆಯಲ್ಲಿ ನೀರು ತುಂಬಿಕೊಂಡಿತ್ತು ನಮ್ಮ ಮನೆಯಲ್ಲಿ ಈ ಸಲನು ಅದೇ ಆಯ್ತಿದೆ ಅಂದ್ಬಿಟ್ಟು ನಮ್ಮ ಹೆಂಗಸರು ಮೂರು ಗಂಟೆಗೆ ಎದ್ರು ನಾನು ಹೆಂಗಿದ್ರು ನೀರು ತುಂಬಿಕತ್ತದೆ ಸುಮನ್ ಅಂತ ನಾ ಹೇಳ್ದೆ ನಾ ಮಲಿಕಂಡೆ ತಿರ್ಗ ಒಂದು ಮೂರು ಗಂಟೆಗೆ ನಮ್ಮ ಜೊತೆಗಾರರು ಕರೆದಾಗ ನಾ ಎದ್ದೆ ಮನಸ್ಸು ಬರಲಿಲ್ಲ ತಿರ್ಗಾ ಎದ್ದು ಬಂದು ನೋಡುವಾಗ ಇಲ್ಲಿ ಸಖತ್ತು ಮಳೆ ಎಲ್ಲ ಕಡೆಯೂ ಎಣಗಳು ಅದು ಇದು ಎಳೆದು ಎಳೆದು ಇರ್ತಾವ್ರೆ ಸುಮಾರು ಎಷ್ಟು ಮನೆಗಳು ಈ ಜಾಗದಲ್ಲೆಲ್ಲ ಇದ್ರು ಅಂತ ಎಷ್ಟು ಜನರು ಇದ್ದಷ್ಟು ಎಷ್ಟು ಮನೆಗಳ್ ಸುಮಾರು ಒಂದು ಐವತ್ತು ಮನೆ ಇವಾಗ ಹೋಗಿರ್ಬೋದು ಇಲ್ಲಿ ನಾವಿರೋ ಜಾಗದಲ್ಲಿ ಈ ಇವಾಗ ಕಾರಣ ಆ ಜಾಗದಲ್ಲೆಲ್ಲ ಒಂದು ಐವತ್ತು ಮನೆ ಹೋಗೋ ಜನಗಳೆಲ್ಲ ರಾತ್ರಿನೇ ಇಲ್ಲಿದು ಮ್ಯಾನೇಜರು ಎಸ್ಟೇಟ್ ಮ್ಯಾನೇಜರು ಎಲ್ಲ ಬಂಗ್ಲಾವಿಗೆ ಕ್ಲಬ್ಬಲ್ಲಿ ಎಲ್ಲ ತಗೊಂಡೋಗಿ ಇರ್ಸವ್ರೆ ಅದು ಆಮೇಲೆ ಗೊತ್ತಾಯಿತು ತಿರ್ಗಾ ನೀವು ಇಸ್ಕೂಲ್ ಹತ್ರ ಹೋಗಿದ್ದೀರಲ್ಲ ಅಲ್ಲಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಮನೆ ಗಂಟೆ ಅದು ಹೋಗವೆ ಒಂದು ಮನೇನು ಇಲ್ಲ ಒಂದು ಇಷ್ಟಿಗೆನು ಇಲ್ಲ ಸುಮಾರು ಎಲ್ಲಿಂದ ಲ್ಯಾಂಡ್ಸ್ಕೇಪ್ ಆಗಿದೆ ಮುಂಡಕಾಯಿಂದ ಮುಂಡಕಾಯಿಂದ ಹೋಗಿರೋದು ಇಲ್ಲಿ ಇಲ್ಲಿ ಬಂದು ನಿಂತೈತೆ ಇದು ಚೂರಮಲ ಮುಂದೆ ಲಾಸ್ಟ್ ಇದು ಲಾಸ್ಟ್ ಇದೆ ಲಾಸ್ಟ್ ಇನ್ನು ಆ ಕಡೆಗೆ ಮನೆಗಳಿಲ್ಲ ಎಲ್ಲ ತುಂಡೆ ತುಂಡೆ ಕಾಲ್ ಬೇರೆ ಕೈ ಬೇರೆ ಆ ರೀತಿ ಆಯ್ತದೆ ನಮ್ಮರು ಕುಟುಂಬದವರು ನನ್ನ ಆದ್ನಿ ಕುಟುಂಬದವರು ಇಲ್ಲೇ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು ಅವರು ಒಂದು ಮೂರು ನಾಲ್ಕು ಕುಟುಂಬ ಯಾರು ಯಾರು ಇಲ್ಲ ಇಲ್ಲ ಒಂದು ಇಷ್ಟೇನು ಇಲ್ಲ ಏನು ಇಲ್ಲ ಅವ್ರ ಬಾಡಿನೂ ಇಲ್ಲ ಇಷ್ಟೇನು ಮನೆನೇ ಇಲ್ಲ ಅಲ್ಲಿ ಇಸ್ಕೂಲ್ ರೂಟ್ ಅಲ್ಲಿ ಹೋಗಿ ನೋಡಿದೆ ನಾನು ನಿನ್ನೆ ನೋಡಿದಾಗ ಬರೀ ಕಲ್ಲು ಅದು ಮಾತ್ರ ಇರೋದು ಇನ್ನೇನು ಇಲ್ಲ ಈಗ ನಿಮ್ಮ ನಾದ್ನಿ ಅವ್ರನ್ನೆಲ್ಲ ಹುಡುಕುವಂತ ಅಂದ್ರೆ ಅವರ ಹುಡುಕುವಂತ ಪ್ರಯತ್ನಗಳಾಗ್ತಿದೆ ಅನ್ನೋ ವಿಚಾರಿಸಿದಿರೋ ನಮ್ಮ ಅಲ್ಲ ನಾದಿನ ಸಂಬಂಧಿಕರು ಸಂಬಂಧಿಕ ಇಲ್ಲ ಸಿಗ್ತಾ ಇಲ್ಲ ಸಿಕ್ಕದಿಲ್ಲ ಇನ್ನು ಅಲ್ಲಿ ಬೇರೆ ಕಡೆ ಒಂದು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಎಣಗಳ ಇದ್ದಾವೆ ಅಲ್ಲೆಲ್ಲ ಸ್ಟಾಕ್ ಮಾಡವ್ರೆ ಅಲ್ಲಿ ಹೋಗಿ ನೋಡಬೇಕು ಇವಾಗ ಅಂದ್ರೆ ಏನು ಇದು ಮುಂಡಕೈ ಹಾಗೂ ಚೂರಾಲ್ಮಾಲ ತ್ರಿಕೋನಾಕಾರದಲ್ಲಿ ಇರುವಂತದ್ದು ಇಲ್ಲಿ ಮುಂಡಕೈನಿಂದ ಲ್ಯಾಂಡ್ಸ್ಕೇಪ್ ಆಗಿರುವಂಥದ್ದು ಚೂರಾಲ್ಮಾಲ ಅಟ್ಟಮಾಲ ಹಾಗೆ ಇಲ್ಲಿಂದ ಮಲ್ಲಾಪುರಂ ಏನಿದೆ ಸುಮಾರು ದೂರದ ದೂರದಲ್ಲಿ ಅಲ್ಲಿ ಏನು ಮೃತದೇಹಗಳು ಪತ್ತೆ ಆಗ್ತಿರುವಂತದ್ದು ಅನ್ನುವಂಥದ್ದು ರವಿ ಅವರ ಮಾತುಗಳು ಅಂತಂದ್ರೆ ನಿನ್ನೆ ಏನು ದುರಂತ ಸಂಭವಿಸಿದೆ ಇದು ಘನಘೋರ ದುರಂತ ದೇವರ ನಾಡಿನಲ್ಲಿ ಇದೊಂದು ಘೋರ ದುರಂತನೇ ಅಂತ ಹೇಳ್ಬೋದು ಸದ್ಯಕ್ಕೆ ಈಗ ನಾನು ಚೂರಾಲ್ಮಾರದ ವಿಜುವಲ್ಗಳನ್ನ ನಿಮಗೆ ತೋರಿಸ್ತೇನೆ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇ ಚೂರಮಾಲ ವೈನಾಡು ಕೇರಳ